Hello friends, welcome back to my kitchen. ಇವತ್ತಿನ ನನ್ನ ರೆಸಿಪಿ ಮಸಾಲಾ ಪುರಿ ಪುರಿ ರೆಸಿಪಿ ಆಲ್ರೆಡಿ ನಾನು ಒಂದು ಹಾಕಿದ್ದೀನಿ ಇವತ್ತು ನಾನು ಮಾಡ್ತಿರೋದು ಯಾವುದಂದರೆ ಗ್ರೀನ್ ಮಸಾಲಾ ಪುರಿ ಮಸಾಲೆ ನಾನು ಇದಕ್ಕೆ ಬಳಸ್ತಾ ಇದ್ದೀನಲ್ಲ ಅದು ಗ್ರೀನ್ ಕಲರಲ್ಲಿರುತ್ತೆ ಇದು ಸಹ ತುಂಬ ಫೇಮಸ್ ತುಂಬ ಜನಕ್ಕೆ ಬಹಳ ಇಷ್ಟ ಮತ್ತು ನಾನು ಇದನ್ನು ಪಕ್ಕಾ ನೀವು ಸ್ಟ್ರೀಟ್ ಸ್ಟೈಲಲ್ಲಿ ತಿಂದರೆ ಹೇಗಿರುತ್ತೆ ಆ ಸ್ಟೈಲಲ್ಲಿ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದನ್ನು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ಪು ಕಂಪ್ಲೀಟಾಗಿ ವಿವರಣೆ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ನೋಡಿ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನು ಬಟಾಣಿ ಒಣ ಬಟಾಣಿ ಯೆಲ್ಲೋ ಕಲರ್ದು ಬಳಸಿದ್ದೀನಿ ಗ್ರೀನ್ ಕೂಡ ಬಳಸ್ಬಹುದು ಅದನ್ನು ರಾತ್ರಿ ಇಡೀ ನೆನೆಸಿಟ್ಟಿದ್ದೀನಿ ಸುಮಾರು ಹತ್ತು ಗಂಟೆಗಳ ಕಾಲ ಮಿನಿಮಮ್ ನೆನೆಸಿಟ್ಕೊಳ್ಳೋದು ಬಿಸಿನೀರಲ್ಲಿ ಬೇಡ ನಾರ್ಮಲ್ ತಣ್ಣೀರಲ್ಲೇ ನೀವು ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ನೆನೆದ ಮೇಲೆ ನೆಕ್ಸ್ಟ್ ಡೇ ಈ ಥರ ದೊಡ್ಡ ಕುಕ್ಕರಲ್ಲಿ ಹಾಕ್ಕೊಂಡು ಜೊತೆಗೆ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಅದನ್ನು ಅದಕ್ಕೆ ಹಾಕಿಬಿಟ್ಟು ಒಂದು ಚಮಚ ಎಣ್ಣೆ ಉಪ್ಪು ಹಾಕ್ಕೊಳ್ತಿಲ್ಲ ನಾನು ಉಪ್ಪು ಹಾಕಿದಾಗ ಅದು ಸರಿ ಬೇಯೋದಿಲ್ಲ ಬಟಾಣಿ ಹಾಗಾಗಿ ಹಾಕಿಲ್ಲ ಮತ್ತು ಆಲೂಗಡ್ಡೆ ಮುಳುಗುವಷ್ಟು ನೀರು ಇಷ್ಟು ಹಾಕಿಬಿಟ್ಟು ನಾವು ಅದನ್ನು ಪ್ರೆಷರ್ ಕುಕ್ ಮಾಡಿಕೊಳ್ಬೇಕು ಪ್ರೆಷರ್ ಕುಕ್ ಮಾಡಿಕೊಳ್ಳುವಾಗ ನಾನಿಲ್ಲಿ ದೊಡ್ಡ ಕುಕ್ಕರ್ ಬಳಸಿರೋದ್ರಿಂದ ಎರಡು ಲಾಂಗ್ ವಿಸಿಲ್ ಬಂದರೆ ಸಾಕಾಗತ್ತೆ ಇದರಲ್ಲಿ ಮೀಡಿಯಮ್ ಸೈಜ್ ಇದ್ರೆ ನೀವು ನಾಲ್ಕರಿಂದ ಐದು ವಿಸಿಲ್ ಬರೋ ತನಕ ಚೆನ್ನಾಗಿ ಬಟಾಣಿ ಮೆತ್ತಗಾಗಬೇಕು ಅಲ್ಲಿ ತನಕ ಅದನ್ನು ಕೂಗಿಸ್ಕೋಬೇಕು ಇಲ್ಲಿ ನಾನು ಎರಡು ಲಾಂಗ್ ವಿಸಿಲ್ ತೆಗಿತೀನಿ ಆಮೇಲೆ ಪ್ರೆಷರ್ ಇಳಿದ ಮೇಲೆ ಕಂಪ್ಲೀಟಾಗಿ ಇಳಿಬೇಕು ಸ್ವಲ್ಪ ಕೂಡ ಅದು ಇದ್ರೂ ಬಟಾಣಿ ಸರಿಯಾಗಿ ಬೆಂದಿರೋಲ್ಲ ನಾನು ಸುಮಾರು ಒಂದು ಎರಡು ಗಂಟೆ ಕಾದಿದ್ದೀನಿ ಅಷ್ಟಾದ್ರ ಮೇಲೆ ನೋಡಿ ಬಟಾಣಿ ಇದರಲ್ಲಿ ಚೆನ್ನಾಗಿ ಬೆಂದಿಲ್ಲ ಅಂದರೆ ಮಸಾಲ ಪುರಿ ಖಂಡಿತ ಚೆನ್ನಾಗಿ ಬರೋದಿಲ್ಲ ಮೆತ್ತಗೆ ಈ ಥರ ಬೆಂದರೆ ಮಾತ್ರ ಅದು ಫಸ್ಟು ನಿಮ್ಮದು ಇಂಪಾರ್ಟೆಂಟ್ ಸ್ಟೆಪ್ ಫಾಲೋ ಮಾಡ್ಕೊಬೇಕಾಗಿರೋದು ನೆಕ್ಸ್ಟ್ ಇದಕ್ಕೆ ನಾವು ಗ್ರೇವಿಗೆ ಬಳಸುವಂಥ ಆಲೂಗಡ್ಡೆ ಅದು ಇವಾಗ ಚೆನ್ನಾಗಿ ಬೆಂದಿದೆ ಇದರಲ್ಲಿ ಅದನ್ನು ನಾವು ಮಸಾಲೆಗೆ ಬಳಸೋದು ಹಾಗಾಗಿ ಇದನ್ನು ನಾವು ಮ್ಯಾಶ್ ಮಾಡಿಕೊಂಡು ಬಳಸಿದ್ರೆ ಚೆನ್ನಾಗಿರುತ್ತೆ ಆಲೂಗಡ್ಡೆ ಈ ಥರ ಬಿಸಿ ಇರುತ್ತಲ್ಲ ಆವಾಗಲೇ ತೆಗೆದು ಮ್ಯಾಶ್ ಮಾಡಿಕೊಂಡ್ರೆ ಅದು ನುಣ್ಣಗೆ ಈ ಥರ ಆಗುತ್ತೆ ಅದು ನಮಗೆ ಚಂಕ್ಸ್ ಥರ ಸಿಗಲೇಬಾರ್ದು ಸೊ ಅದು ಕಂಪ್ಲೀಟ್ ಪೇಸ್ಟ್ ಆದರೆ ಗ್ರೇವಿಗೆ ತಿಕ್ನೆಸ್ ಕೊಡೋದಕ್ಕೆ ಬಳಸೋದು ಹಾಗಾಗಿ ಅದು ಕಂಪ್ಲೀಟ್ ಪೇಸ್ಟ್ ಆಗೋ ತನಕ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋದು ಮಸಾಲೆಗೆ ನೆಕ್ಸ್ಟು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಒಂದು ಟೀ ಚಮಚ ಆಗೋಷ್ಟು ಸೋಂಫ್ ಅಥವಾ ಫೆನೆಲ್ ಹಾಕ್ಕೊಂಡಿದ್ದೀನಿ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಮಸಾಲೆಗೆ ನೋಡಿ ನಾನು ಅರ್ಧ ಕೆ ಜಿ ಆಗೋಷ್ಟು ಬಟಾಣಿ ತೊಗೊಂಡಿದ್ದೀನಿ ಸೊ ಅದಕ್ಕೆ ತಕ್ಕನಂಗೆ ನಾನು ಉಳಿದ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಮತ್ತು ಈರುಳ್ಳಿ ಇದಿಷ್ಟು ಈ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ ಹಸಿಮೆಣಸು ನಿಮ್ಮ ಖಾರಕ್ಕೆ ತಕ್ಕನಂಗೆ ಈರುಳ್ಳಿ ಅರ್ಧ ಕೆ ಜಿಗೆ ಒಂದು ಈರುಳ್ಳಿ ಬಳಸಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿನ ಅಷ್ಟೇ ನಾಲ್ಕರಿಂದ ಐದು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಮೇಲೆ ನಾವು ಇದಕ್ಕೆ ಸೊಪ್ಪುಗಳನ್ನು ಹಾಕ್ಕೊಂಡು ಬಾಡಿಸ್ಕೋಬೋದು ಸೊಪ್ಪುಗೆ ನಾನು ಇಲ್ಲಿ ಪುದೀನ ಚೆನ್ನಾಗಿ ತೊಳೆದು ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವಂಥ ಪುದೀನ ಮತ್ತು ಕೊತ್ತಂಬರಿ ಇದು ಎರಡನ್ನೂ ಇದ್ದೀನಿ ಏನು ಇಷ್ಟೊಂದು ಹಾಕ್ತಾಯಿದ್ದೀರಾ ಅಂತ ಅಂದ್ಕೊಂಡ್ರೆ ಇದನ್ನೇ ನೋಡಿ ಗ್ರೀನ್ ಮಸಾಲೆ ನಿಮಗೆ ಬೇಕಂದರೆ ಇದನ್ನು ಇಷ್ಟು ಹಾಕ್ಕೊಳ್ಬೇಕಾಗುತ್ತೆ ಸುಮಾರು ಒಂದು ಆಗುವಷ್ಟು ಪುದೀನ ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ಅರ್ಧದಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮೊದಲೇ ಹೇಳಿದಾಗೆ ಅರ್ಧ ಕೆ ಜಿ ಬಟಾಣಿಗೆ ನಾನು ಮಾಡ್ತಾ ಇರೋದು ಸೊ ನೋಡ್ಕೊಳ್ಳಿ ನೀವೇನಾದ್ರು ಇನ್ನೂರು ಗ್ರಾಮ್ ಬಟಾಣಿ ಬಳಸಿದ್ರೆ ಇದನ್ನು ರೆಡ್ಯೂಸ್ ಮಾಡ್ಕೊಳ್ಳಿ ಕ್ವಾಂಟಿಟಿ ಸೊ ಪುದೀನ ಮತ್ತು ಕೊತ್ತಂಬರಿ ಎಷ್ಟು ಜಾಸ್ತಿ ಹಾಕಿದ್ರೂ ನಮಗೆ ಅದು ಒಳ್ಳೆಯದೇ ಫ್ಲೇವರು ಚೆನ್ನಾಗಿರುತ್ತೆ ಹಾಗೂ ಹೆಲ್ತ್ಗೂ ಏನೂ ಪ್ರಾಬ್ಲಮ್ ಇಲ್ಲ ಹಾಕ್ಕೊಳ್ಬೋದು ಸೊ ಅದು ಸ್ವಲ್ಪ ಈ ಥರ ಬಾಡಿಸ್ಕೊಂಡು ನೆಕ್ಸ್ಟ್ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ತಣ್ಣಗಾದಮೇಲೆ ಅದಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಉಳಿದ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ನಾನಿವಾಗ ಹಾಕ್ತಾ ಇರೋದು ಜೀರಿಗೆ ಪುಡಿ ಎರಡು ಟೀ ಚಮಚ ಹಾಕ್ಕೊಂಡಿದ್ದೀನಿ ಹಾಗೆ ಗರಂ ಮಸಾಲ ಹೋ ಗರಂ ಮಸಾಲೂ ಕೂಡ ಒಂದು ಎರಡರಿಂದ ಮೂರು ಟೀ ಚಮಚ ಮತ್ತು ಇದಕ್ಕೆ ಹಾಕ್ತಾ ಇರೋದು ಆಮ್ಚೂರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಹುಣಸೆ ಹಣ್ಣು ಬಳಸ್ತಾನೇ ಇಲ್ಲ ಆಮ್ಚೂರು ಪೌಡರ್ ಎರಡು ಚಮಚ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಒಂದು ಸ್ವಲ್ಪ ಅದು ಫ್ಲೇವರ್ಗಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು ಬೇಕಾದರೆ ಹಾಕ್ಕೊಳ್ಬಿಡುದು ಇಲ್ಲಾಂದರೆ ಬಿಡಿ ಸ್ವಲ್ಪ ನೀರು ಇದಿಷ್ಟು ಹಾಕ್ಕೊಂಡು ನಾನು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಗರಂ ಮಸಾಲೆ ಡೈರೆಕ್ಟ್ ಇದಕ್ಕೆ ಹಾಕಿರೋದ್ರಿಂದ ಮತ್ತು ಯಾವುದನ್ನು ನಾನು ಹುರಿಯೋದಕ್ಕೆ ಹಾಕಿಲ್ಲ ಚಕ್ಕೆ ಲವಂಗ ಎಲ್ಲ ಸಾಕಾಗುತ್ತೆ ಇಷ್ಟೇ ಗ್ರೀನ್ ಮಸಾಲದಲ್ಲಿ ನಮಗೆ ಈ ಸೊಪ್ಪಿನ ಫ್ಲೇವರೇ ಜಾಸ್ತಿ ಇರುತ್ತೆ ನೋಡಿ ಇವಾಗ ಈಗ ಈ ಮಸಾಲೆ ರೆಡಿಯಾಗಿದೆ ಇದನ್ನು ಒಂದು ಪಾತ್ರಕ್ಕೆ ತೆಕ್ಕೊಳ್ಳೋಣ ನೆಕ್ಸ್ಟ್ ಇನ್ನೂ ನಮಗೆ ರುಬ್ಬೋದಿದೆ ಇದನ್ನು ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ಚೆನ್ನಾಗಿ ಸೇರಿಸ್ಕೋತಾ ಇದ್ದೀನಿ ಆ ಮಸಾಲೆಗಿನೇ ಇನ್ನು ಈ ಮಸಾಲೆ ನಮಗೆ ಕ್ವಾಂಟಿಟಿ ಜಾಸ್ತಿ ಮಾಡೋದಕ್ಕೆ ಹಾಗೆ ತಿಕ್ನೆಸ್ ಬರೋದಕ್ಕೆ ಅದಕ್ಕೆ ಬಟಾಣಿ ಬೇಯಿಸಿರೋ ಬಟಾಣಿ ಒಂದು ಮೂರಿಂದ ನಾಲ್ಕು ಚಮಚ ಇದನ್ನು ನಾವು ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಈಗ ಆಲ್ರೆಡಿ ಮಾಡಿಟ್ಟಿರೋ ಮಸಾಲೆಯಲ್ಲಿ ಸುಮಾರು ಒಂದು ಅರ್ಧ ಪಾತ್ರ ದೊಡ್ಡ ಪಾತ್ರದಷ್ಟು ಮಸಾಲೆ ಮಾಡ್ಕೋಬಹುದು ನಾವು ಅದನ್ನು ನಾವು ಅಡ್ಜಸ್ಟ್ ಮಾಡೋದಕ್ಕೆ ತಿಕ್ನೆಸ್ ಎಲ್ಲ ಬರೋದಕ್ಕೆ ಈ ಬಟಾಣಿ ಮತ್ತು ಆಲೂಗಡ್ಡೆ ಎರಡೂ ಹಾಕಬೇಕು ರುಬ್ಬಿರೋ ಮ ಬಟಾಣಿ ಇದೆಯಲ್ಲ ಅದನ್ನು ಇವಾಗ ಬೇಯಿಸಿರೋ ಬಟಾಣಿಗೆ ಡೈರೆಕ್ಟಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಂಪ್ಲೀಟಾಗಿ ಅಷ್ಟನ್ನು ಹಾಕ್ಕೊಳ್ಳೋಣ ನೆಕ್ಸ್ಟ್ ಇವಾಗ ನಾನು ಈ ರುಬ್ಬಿಟ್ಕೊಂಡಿರೋ ಮಸಾಲೆ ಗರಂ ಮಸಾಲೆ ಸೊಪ್ಪು ಎಲ್ಲ ಹಾಕಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಇದಕ್ಕಿನ್ನೂ ನಾವು ನೀರು ಹಾಕಬಹುದು ಅದಕ್ಕಿಂತ ಮೊದಲು ಏನು ಮಾಡಬೇಕಂದ್ರೆ ಸ್ವಲ್ಪ ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಸೇರಿಸ್ಕೋಬೇಕು ಇದಿಷ್ಟು ಹಾಕಿ ಇನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ ನೋಡಿ ಒಂದು ಎರಡರಿಂದ ಮೂರು ಲೋಟ ಆಗುವಷ್ಟು ದೊಡ್ಡ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಜೊತೆಗೆ ಇವಾಗ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ಒಂದು ಎರಡು ಟೀ ಚಮಚ ಆಗುವಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ಮೇಲೆ ನೀವು ನಾರ್ಮಲ್ ಉಪ್ಪು ಹಾಕೋಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಅದರಲ್ಲೂ ಉಪ್ಪಿನಂಶ ತುಂಬ ಇರುತ್ತೆ ನೋಡಿಕೊಂಡು ಹಾಕೋಬೇಕು ಇವಾಗ ಇದನ್ನು ನಾವು ಕುದಿ ಬರೆಸ್ಬೇಕು ಚೆನ್ನಾಗಿ ಇದು ಕುದಿಬೇಕು ಸೊ ಈ ಟೈಮಲ್ಲಿ ಇದಕ್ಕೆ ಉಪ್ಪು ಹುಳಿ ಹಾಗೇ ಕೆಲವರು ಬೆಲ್ಲ ಹಾಕ್ತಾರೆ ನಾನು ಇಲ್ಲ ಸ್ವೀಟ್ ಚಟ್ನಿ ಬೇಕಾದರೆ ಮತ್ತೆ ನಾವು ಜೊತೆಗೆ ಸರ್ವ್ ಮಾಡ್ಕೋಬೋದು ಹಾಗಾಗಿ ಅದು ಇಲ್ಲ ಅದೆಲ್ಲ ಏನೇನು ಬೇಕೋ ಎಲ್ಲ ನೋಡಿಬಿಟ್ಟು ಇವಾಗ ಖಾರನೂ ಇನ್ನೂ ಬೇಕು ಅಂದರೆ ನೀವು ಚಿಲ್ಲಿ ಸಾಸ್ ಹಾಕ್ಕೊಳ್ಬೋದು ಗ್ರೀನ್ ಚಿಲ್ಲಿ ಸಾಸ್ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಈ ಥರ ಕುದ್ದಾಗ ನೋಡಿ ಇದು ಇವಾಗ ತಯಾರಾಗ್ತಾ ಇದೆ ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಅಂದರೆ ನಾನಿವಾಗ ಏನು ಮಾಡ್ತೀನಿ ಅಂದರೆ ಈ ಮಸಾಲ ಪಾರ್ಟನ್ನು ಬೇರೆ ಒಂದು ಕಡಾಯಿಗೆ ಹಾಕ್ಕೊಂಡು ಬಟಾಣಿ ಇದೆಯಲ್ಲ ಅದನ್ನು ಸಪ್ರೇಟಾಗಿ ಇನ್ನೊಂದಕ್ಕೆ ಹಾಕ್ಕೊಳ್ತೀನಿ ನೀವು ನೋಡಿರ್ಬೋದು ಅವ್ರು ಬಟಾಣಿನೇ ಸಪ್ರೇಟಾಗಿ ಈ ಥರ ಬೇಯಿಸ್ ಕುದಿಸ್ತಾ ಇರ್ತಾರೆ ಒಂದು ಪಾತ್ರದಲ್ಲಿ ಮಸಾಲೆ ತಿನ್ನಾಗಿರುತ್ತೆ ಸೊ ಅದೇ ಹೈಲೈಟಲ್ಲಿ ಎರಡೂ ಸೇರಿಸ್ಬಿಟ್ಟು ದಪ್ಪ ಆಗಿಬಿಟ್ರೆ ನೀವು ತಟ್ಟೆಗೆ ಹಾಕಿದ ತಕ್ಷಣ ಒಂಥರ ತುಂಬ ಆಗಿಬಿಡುತ್ತೆ ಒರಿಜಿನಲ್ ಟೇಸ್ಟ್ ಬರೋದಿಲ್ಲ ಸೊ ಮಸಾಲೆ ಹೀಗೆ ಇರಲಿ ನೀರಾಗಿ ಜೊತೆಗೆ ಬಟಾಣಿನ ಸಣ್ಣ ಊರಿನಲ್ಲಿ ಆ ಥರ ಬೇಯಿಸ್ಕೊಂಡು ರೆಡಿ ಮಾಡಿಕೊಂಡ್ರೆ ಇವಾಗ ಸರ್ವಿಂಗ್ ಸರ್ವಿಂಗ್ಗೆ ಮತ್ತು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಪೂರಿ ಮತ್ತು ಸೇವ್ ಪೂರಿ ಆಲ್ರೆಡಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಪೂರಿ ಮತ್ತು ಸೇವ್ ಅದನ್ನು ಹೇಗೆ ಮಾಡೋದು ಅಂತ ನಾನು ಇದರಲ್ಲಿ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಜೊತೆಗೆ ಈರುಳ್ಳಿ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಬಿಟ್ಟು ಒಟ್ಟಿಗೆ ಇಟ್ಕೊಂಡಿದ್ದೀನಿ ಸ್ವೀಟ್ ಚಟ್ನಿ ಅದನ್ನು ಕೂಡ ನಾನು ರೆಸಿಪಿ ಬರೆದಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸೊ ಇದಿಷ್ಟು ರೆಡಿ ಮಾಡಿಕೊಂಡು ಇವಾಗ ಸರ್ವ್ ಮಾಡೋದು ಫಸ್ಟು ನಾವು ಪೂರಿನ ಈ ಥರ ಸ್ವಲ್ಪ ಮೂರಿಂದ ನಾಲ್ಕು ತಗೊಂಡು ಕ್ರಶ್ ಮಾಡ್ಕೊಳ್ಳೋಣ ಬೇಯಿಸಿರೋ ಬಟಾಣಿ ಒಂದು ಲೇಯರ್ ಹಾಕ್ಕೊಳ್ಳೋದು ಈ ಥರ ಅದಕ್ಕೆ ನಾವು ಸ್ವೀಟ್ ಚಟ್ನಿ ಸ್ವಲ್ಪ ಚಾಟ್ ಮಸಾಲ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಮೇಲೆ ಈ ಥರ ನೋಡಿ ಮಸಾಲೆ ಅದು ಹೇಗೆ ಬರ್ತಾಯಿದೆ ನೋಡಿ ತಿನ್ನಾಗಿದೆ ಅದು ತಿಕ್ಕಾಗಿಲ್ಲ ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ಮತ್ತು ಈರುಳ್ಳಿ ಮತ್ತು ಸೇವ್ ಮೇಲಿಂದ ಹಾಕ್ಬಿಡೋದು ಅಷ್ಟೇ ತುಂಬ ಲೆಂತಿ ಮಾಡ್ಕೊಳ್ಳೋಕೆ ಹೋಗೋದು ಬೇಡ ಅಲ್ಲಿ ಹೇಗೆ ಕ್ವಿಕ್ಕಾಗಿ ಸರ್ವ್ ಮಾಡ್ತಾರೋ ಪಕ್ಕಾ ಅದೇ ಸ್ಟೈಲಲ್ಲಿ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಆಲ್ಮೋಸ್ಟ್ ಹಾಗೆ ಇರುತ್ತೆ ಕೆಲವು ಪಾರ್ಟಲ್ಲಿ ಬೆಂಗಳೂರಲ್ಲಿ ನಮಗೆ ಗ್ರೀನ್ ಮಸಾಲಾ ಪುರಿನ ಕೊಡ್ತಾರೆ ಬಹಳಷ್ಟು ಜನಕ್ಕೆ ಇದು ತುಂಬ ಇಷ್ಟ ಇರುತ್ತೆ ಹಾಗೆ ನೀವು ಇದೇ ಮೆಥಡಲ್ಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್